ನಮಸ್ಕಾರ. ಇವತ್ತು ಬೊಂಬಾಟ್ ಪನ್ನೀರ್ ಇಡ್ಲಿ ಲಾಂಚ್ ಪಾಕಶಾಲಾದಲ್ಲಿ ನಡೀತಿದೆ. ನನಗೆ ಇದು ಬಹಳ ಹೆಮ್ಮೆಯ ವಿಚಾರ. ಯಾಕೆ ಅಂದ್ರೆ ನನ್ನ ಒಂದು ರೆಸಿಪಿಯನ್ನ ಪಾಕಶಾಲಾ ಅಂತ ದೊಡ್ಡ ಸಂಸ್ಥೆ ಅದನ್ನ ಮೆಚ್ಕೊಂಡು ಇದನ್ನ ನಾವು ನಮ್ಮ ಪಾಕಶಾಲಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ವಾಸ್ತವ್ಯವರಿಗೆ ಅವ್ರು ನಾನು ಹೇಳಿದಾಗ ಬಿಟೇ ಮೈ ಫೆದರ್ ಇನ್ ಮೈ ಕ್ಯಾಪ್. ಅದಕ್ಕಿಂತ ಹೆಮ್ಮೆ ವಿಚಾರ ಏನಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗ್ರಾಹಕರಿಗೆ ದೊಡ್ಡ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ವೈಜಯಂತಿ ಅಡಿಗ ಮಾತಾಡ್ತಾ ಇರೋದು ಪಾಕಶಾಲೆಯಿಂದ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾವು ಒಂದು ಚಾನೆಲ್ ಜೊತೆಗೆ ಕೊಲಾಬರೇಟ್ ಮಾಡಿದ್ದು, ಅದು ಬೊಂಬಾಟ್ ಭೋಜನ ಜೊತೆಗೆ ಕೊಲಾಬರೇಟ್ ಮಾಡಿರೋದು ತುಂಬಾ ಖುಷಿ ಇದೆ. ಸಿಹಿ ಕೈ ಚಂದು ಸರ್ ಅವರ ರೆಸಿಪಿ ಸಿಕ್ಕಿರೋದು ಒಳ್ಳೆ ಬೂನ್ ತರ ಬಂದಿದೆ ನಮ್ಗೆ ನಮ್ಮ ಬಿಸ್ನೆಸ್ಗೆ. ಸೊ ಇಲ್ಲಿ ಬೊಂಬಾಟ್ ಪನ್ನೀರ್ ಇಡ್ಲಿ ಲಾಂಚ್ ಆಗಿದೆ. ಸೊ ಅದರ ಜೊತೆಗೆ ಪಾಕಶಾಲದ 10 ಬ್ರಾಂಚ್ ಗಳಲ್ಲಿ ಇದು ಈ ಕ್ಷಣದಲ್ಲೇ ಅವೈಲೇಬಲ್ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೊಂಬಾಟ್ ಇಡ್ಲಿನ ಸೇವಿಸಲಿಕ್ಕೆ ನಾವೆಲ್ಲರೂ ಆಚಾರ್ಯನ್ ಕೋಯಿಂದ ಇಲ್ಲಿ ಬಂದಿದ್ದೀವಿ ಪಾಕಶಾಲದಲ್ಲಿ. ಇವತ್ತು ಬೊಂಬಾಟ್ ಇಡ್ಲಿ ತಿಂದ್ವಿ, ಬೊಂಬಾಟ್ ಆಗಿತ್ತು. ಈ ಧನುಮವೇ ಬೊಂಬಾಟ್ ಆಗಿದೆ ಪನ್ನೀರ್ ಇಡ್ಲಿ. ಸ್ಪೆಷಲ್ ಕಾಂಬಿನೇಷನ್ ಏನು ಅಂದ್ರೆ ಇಡ್ಲಿ ಇಲ್ಲಿ ಪನ್ನೀರ್ ಇತ್ತು, ತಿನ್ನಕಂತೂ ಸಕ್ಕದಾಗಿತ್ತು. ಇಡ್ಲಿ ಮಧ್ಯದಲ್ಲಿ ಪನ್ನೀರ್ ಅಂತೂ ಸೂಪರ್, ನಿಜವಾಗ್ಲೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಬೊಂಬಾಟ್ ಇಡ್ಲಿ ತುಂಬಾ ಚೆನ್ನಾಗಿತ್ತು. ನನ್ನ ವೈಫ್ಗೂ ಹೇಳ್ತೀನಿ ಮನೆಯಲ್ಲಿ ಇದೇ ಇಡ್ಲಿ ಮಾಡಿ ಅಂತ. ತುಂಬಾನೇ ಡಿಫ್ರೆಂಟ್ ಆಗಿದೆ, ಯುನಿಕ್ ಆಗಿದೆ. ರೆಕಮೆಂಡ್ ಎವ್ರಿಬಡಿ ಕಮ್ ಅಂಡ್ ಟ್ರೈ ಪನ್ನೀರ್ ಇಡ್ಲಿ ಅಟ್ ಪಾಕಶಾಲಾ. ಇವತ್ತು ಬೊಂಬಾಟ್ ಇಡ್ಲಿ ಹೇಗ್ ಮಾಡೋದು ಅಂತ ನೀವೆಲ್ಲ ನೋಡಿದಿರಿ. ಪಾಕಶಾಲಾಯಿಂದ ಬೊಂಬಾಟ್ ಇಡ್ಲಿ ಪಾರ್ಸೆಲ್ ಮಾಡಿ ಮನೆಯಲ್ಲೇ ಕೂತು ಅತಿ ಶೀಘ್ರದಲ್ಲೇ ಆಚಾರ್ಯ ಎಂಕೋ ಸಿನಿಮಾ ಸ್ಟಾರ್ಸ್ ವರ್ಲ್ಡ್ ಅಲ್ಲಿ ನೋಡಿ.